ಸಾರ್ವಜನಿಕ ಶೌಚಾಲಯ ಈಗ ಖಾಸಗಿ ಗೋದಾಮು ಮಹಿಳೆಯರಿಗೆ ತಪ್ಪುತ್ತಿಲ್ಲ ಬಯಲು ಶೌಚ ನವಲಗುಂದ ಪಟ್ಟಣದ ಪ್ರದೇಶಗಳು ಬೆಳೆಯುತ್ತಿದ್ದಂತೆ ಅಲ್ಲಿನ ಮೂಲಸೌಕರ್ಯವೂ ಅಭಿವೃದ್ಧಿಗೊಳ್ಳಬೇಕಿದೆ ಆದರೆ ನವಲಗುಂದ ಪುರಸಭೆ ಮೂಲಸೌಕರ್ಯದಲ್ಲಿ ಬದಲಾವಣೆ ಕಾಣುತ್ತಿಲ್ಲ ಶೌಚಾಲಯಗಳು ಸಾರ್ವಜನಿಕರ ಬಳಕೆಗೆ ಬರದೆ ಖಾಸಗಿಯವರ ಗೋದಾಮು ಆಗಿರುವುದು ತಾಜಾ ಉದಾಹರಣೆಯಾಗಿದೆ ಪಟ್ಟಣದ ವಾರ್ಡ್ ನಂಬರ್ 11 ರಲ್ಲಿರುವ ಸಾರ್ವಜನಿಕ ಶೌಚಾಲಯವನ್ನು ಪುರಸಭೆಯಿಂದ ನಿರ್ಮಿಸಿದೆ ಆದರೆ ಕಳೆದ ಕೆಲವು ದಿನಗಳಿಂದ ಶೌಚಾಲಯದ ಹತ್ತಿರದ ಖಾಸಗಿ ಮನೆಯವರಿಗೆ ಗೋದಾಮು ಆಗಿ ಪರಿವರ್ತನೆಗೊಂಡಿದೆ ಇದರಿಂದಾಗಿ ಮಹಿಳೆಯರು ಮಕ್ಕಳು ಹಿರಿಯರು ಬಯಲು ಶೌಚವನ್ನೇ ಆಶ್ರಯಿಸಬೇಕಿದೆ ಸಾರ್ವಜನಿಕ ಶೌಚಾಲಯವನ್ನು ಪೂರ್ಣವಾಗಿ ಗೋದಾಮು ಆಗಿ ಪರಿವರ್ತಿಸಿದ ಅಂಶ ಪುರಸಭೆ ಗಮನಕ್ಕೆ ತಂದರೂ ಕ್ಯಾರಿಯನದ ಅಧಿಕಾರಿಗಳು ಹಾಗಾದರೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳ ಕೆಲಸವೇನು ಎಂದು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ ಅತಿಕ್ರಮಣ ಮಾಡಿದ ಈ ಬಗ್ಗೆ ಸಂಬಂಧಪಟ್ಟ ಖಾಸಗಿ ಮನೆಯವರ ವಿರುದ್ಧ ಪ್ರಕರಣ ದಾಖಲಿಸುವ ಕೆಲಸವಾಗಬೇಕಿದೆ ಇದೇ ರೀತಿ ಬೇರೆ ಬೇರೆ ವಾರ್ಡ್ಗಳಲ್ಲಿಯೂ ಶೌಚಾಲಯ ಕೂಡ ಇದೇ ರೀತಿ ಗೋದಾಮು ಆಗಿ ಪರಿವರ್ತನೆಗೊಂಡಿವೆ ಕೆಲವು ಕಡೆಯಂತೂ ಶೌಚಾಲಯದ ಕುರುಹು ಕಾಣದಂತೆ ಬದಲಾವಣೆಯಾಗಿವೆ ಎಂಬ ದೂರು ಕೇಳಿಬಂದಿದೆ ಅತಿಕ್ರಮಣ ಮಾಡಿದವರ ಮೇಲೂ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕರ ಬಳಕೆಗೆ ಇರುವ ಪುರಸಭೆ ಶೌಚಾಲಯ ಬಳಕೆಗೆ ಸಿಗುತ್ತಾ ಕಾದು ನೋಡಬೇಕಿದೆ ಇನ್ನು ಪ್ರಸ್ತುತ ಶೌಚಾಲಯದ ಸುತ್ತ ಪೊದೆಗಳು ಬೆಳೆದುಕೊಂಡಿದ್ದು ಮಹಿಳೆಯರ ಶೌಚಾಲಯ ಇರುವ ಭಾಗಕ್ಕೆ ಹೆದರಿಕೆಯಿಂದಲೇ ತೆರಳಬೇಕಾದ ಸ್ಥಿತಿ ಇದೆ ಹೀಗಾಗಿ ಪೊದೆಗಳು ಬಾರದ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕಾದ ಅಗತ್ಯವೂ ಇದೆ ಎಂಬುದು ಇಲ್ಲಿನ ನಿವಾಸಿಗಳ ಬೇಡಿಕೆ